ಮನೆಯವರ ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ ಅಲ್ವೇ? ಏನೇ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಏನಯ್ಯ ಡಾಕ್ಟರ್ ರಾಮಕೃಷ್ಣ, ನೀನೇನ್ ಹೇಳ್ತೀಯ? ಇದಕ್ಕೆ ನನ್ನ ಅಭ್ಯಂತರ ಏನಿಲ್ಲಪ್ಪ. ಯಾಕೆಂದ್ರೆ ಮುಂದೆ ಅವ್ರ ಜೊತೆ ಬಾಳ್ಬೇಕಾಗಿರೋಳು ಅವಳು ತಾನೆ, ಅವಳು ಇಷ್ಟ. ನಿಂದೇನಯ್ಯ? ಸಮಾಜ ಸೇವಕನಾಗಿ ಈ ಸಮಾಜನ ನಾನು ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ನನಗೀ ಮದುವೆ ಬಗ್ಗೆ ಅಷ್ಟೊಂದಿಷ್ಟ ಇಲ್ಲ. ಯಾಕಯ್ಯ? ನನಗನ್ಸಿದ್ದನ್ನ ನಾನು ನೇರವಾಗಿ ಹೇಳ್ತೀನಿ, ನೀನಾರು ತಪ್ಪು ತಿಳ್ಕೊಳ್ದಿದ್ರೆ ಸರಿ. ಹೇಳಯ್ಯ ಹೇಳು. ಈ ಕಥೆಗಾರನ್ನ ಕಾದಂಬರಿಕಾರನ್ನ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಡೇಂಜರ್. ಯಾಕೆಂದ್ರೆ ಅವ್ರು ಎಮೋಷನಲ್ ಪೀಪಲ್, ಅಂದ್ರೆ ಭಾವನಾಜೀವಿಗಳು. ಅವ್ರನ್ನ ಯಾರು ಬೇಕಾದ್ರೂ ಬಹಳ ಸುಲಭವಾಗಿ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಬಲೆಗೆ ಬೀಳಿಸ್ಕೋಬಹುದು. ನೀನೇನ್ ಹೇಳ್ತೀಯಮ್ಮ? ಅಪ್ಪ, ಅವ್ರ ಆತರ ಅಲ್ಲಪ್ಪ. ಅವ್ರು ಏನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಆಯ್ತಮ್ಮ, ಶ್ರಾವಣ ಮಾಸದಲ್ಲಿ ಮದುವೆ ಮಾಡಿ ನಿನ್ನ ಕಳ್ಸಿಕೊಟ್ಬಿಡ್ತೀನಿ. ಓ, ಬಲಗಾಲ ಇಟ್ಟು ನೀವು ಒಳಗಡೆ ಬನ್ನಿ, ಎಡಗಾಲ ಇಟ್ಟು ನಾ ಹೊರಗಡೆ ಹೋಗ್ತೀನಿ. ಯಾಕಯ್ಯ, ಇಲ್ಲೇ ಇರ್ಬೋದಾಗಿತ್ತಲ್ಲ. ಏನೋ ಇಷ್ಟು ದಿವಸ ಇಬ್ರು ಬ್ರಹ್ಮಚಾರಿಗಳಾಗಿದ್ವಿ, ಜೊತೆಲಿದ್ವಿ. ನೀನು ಜಾಗ ಕೊಟ್ಟಿದ್ದೆ, ನಾನು ಇದ್ದೆ. ಈಗ ನೀನು ಗೃಹಸ್ಥ, ನವದಂಪತಿಗಳ ಜೊತೆಗೆ ನಾ ಇರೋದು ತಪ್ಪಾಗುತ್ತೆ. ತಪ್ಪೋ ನೆಪ್ಪೋ, ಇಷ್ಟು ದೊಡ್ಡ ಮನೆ ಇದೆ, ಒಂದು ಮೂನೆಯಲ್ಲಿ ಬಿದ್ಕೊಂಡಿರ್ಬೋದಲ್ಲಯ್ಯ. ಬೇಡ, ನಾನೊಂದು ಸಣ್ಣ ರೂಮ್ ಮಾಡಿದ್ದೀನಿ. ಗಂಡ ಹೆಂಡತಿ ಇಬ್ರು ಇದೇ ಥರ ಸ್ನೇಹ ಇಟ್ಕೊಂಡು ಆಗಾಗ ಬರ್ತಾ ಇರಿ. ಬರ್ದೇ ಇದ್ರೆ ನಾನೇ ಬರ್ತೀನಿ. ಬರ್ಲ? ಸ್ವಾಭಿಮಾನಿ ನನ್ನ ಮಗ ಪೂರ್ತಿ ಬಾರೇ ಅವ್ರಿಗೆ. ಬರ್ತೀನಮ್ಮ, ನಡೀರಾದ ಅವಳಿಗೆ ಹಾಗೆ. ಒಂದಲ್ಲ ಒಂದಿನ ನನ್ನ ಕಥೆನೂ ಓಕೆ ಆಗುತ್ತೆ. ನನ್ನನ್ನು ಒಂದು ಹುಡುಗಿ ಪ್ರೀತಿಸ್ತಾಳೆ, ನಾನು ಅವಳನ್ನ ಮದುವೆ ಆಗ್ತೀನಿ. ಅಂದ್ರೆ ನಿಮ್ಮ ಮುಂದಿನ ಚಿತ್ರದ ಕಥೆ ಲವ್ ಸಬ್ಜೆಕ್ಟ್ ಆಗಿರುತ್ತೆ ಅಂತಾಯ್ತು. ಇಲ್ಲ, ಅದು ಅದರ ಒಂದು ಭಾಗವಾಗಿರುತ್ತಷ್ಟೇ, ಮುಖ್ಯ ಕಥೆ ಬೇರೆ ಇರುತ್ತೆ. ಆ ಕಥಾವಸ್ತು ಏನಂತ ಕೇಳ್ಬೋದಾ? ಅದನ್ನ ನಾನಿನ್ನು ಡಿಸೈಡ್ ಮಾಡಿಲ್ಲ, ಯಾಕಂದ್ರೆ ನನ್ನ ಶ್ರೀಮತಿಯವರು ನನ್ನೊಂದು ಜೆರಾಕ್ಸ್ ಕಾಪಿಯನ್ನು ಒಪ್ಪಿಸೋದ್ರಲ್ಲಿದ್ದಾರೆ. ಅದಕ್ಕೆ ಅವರನ್ನ ತವರ ಮನೆಯಲ್ಲಿ ಬಿಟ್ಟು ಬಂದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಓಕೆ ಮಿಸ್ಟರ್ ಕುಲಕರ್ಣಿ ಅವರೇ, ನಮ್ಮ ವಿಚಾರ ವಿನಿಮಯದಲ್ಲಿ ಭಾಗವಹಿಸಿ ನಿಮ್ಮ ಅನುಭವದ ಸವಿ ನಮಗೆ ಹಂಚಿಕೊಟ್ರಿ. ಇದಕ್ಕಾಗಿ ನಿಮಗೆ ನಮ್ಮ ಪರಿಷತ್ತಿನ ಕೃತಜ್ಞತೆಗಳು. ಇಲ್ಲ, ಈಗ್ಲೂ ಆಗ್ಲೋ ಬಂದ್ಬಿಡ್ತಾರೆ, ಕೂತ್ಕೊಳ್ಳಿ. ನೀವೆಲ್ಲ ಹೊರಟಿರೋ ಕಾಣಿಸುತ್ತೆ. ಹೌದು, ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ. ಓಹೋ, ಹಾಗಾದ್ರೆ ಇನ್ನೊಂದು 4-5 ತಿಂಗಳು ಕಥೆಗಾರರು ಒಬ್ಬರೇ ಇರ್ತಾರೆ. ನೆಕ್ಸ್ಟ್ ಸಬ್ಜೆಕ್ಟ್ ನಲ್ಲಿ ಕಥೆಗಾರರು ಬರೀ ವಿರಹ ವೇದನೆ ಬಗ್ಗೆ ಬರೀತಾರೆ ಅಂತ ಕಾಣಿಸುತ್ತೆ. ಹಾಗೇನು ಇಲ್ಲ. ಅರೆ, ನಮ್ ರೈಟರ್ ಬಂದ್ಬಿಟ್ರಲ್ಲ, ಎಲ್ಲಿವರೆಗೂ ಬಂತು ನಮ್ ಕತೆ? ಪ್ರಾರಂಭ ಆಗಿದ್ರೆ ತಾನೆ ಎಲ್ಲಿವರೆಗೆ ಬಂತು ಅಂತ ಹೇಳೋದು. ಇನ್ನು 100 ಡೇಸ್ ಫಂಕ್ಷನ್ ಮುಗಿದು ಒಂದ್ ದಿವಸನೂ ಆಗಿಲ್ಲ. 100 ಡೇಸ್ ಫಂಕ್ಷನ್ ಮುಗಿದು ಒಂದ್ ದಿವಸನೂ ಆಗಿಲ್ಲ ಗೊತ್ತು, ಆದ್ರೆ ಪಿಕ್ಚರ್ ರಿಲೀಸ್ ಆಗಿ 100 ದಿವಸ ಆಗೋಗ್ಬಿಟ್ಟದಲ್ಲ. ನಮ್ ಹೀರೋ ಸಾಹೇಬ್ರು ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ, ಬೇಗ ಪಿಕ್ಚರ್ ಮಾಡಿ ಡೇಟ್ ಕೊಡ್ತೀನಿ ಗಲಾಟೆ ಮಾಡ್ತಿದ್ದಾರೆ. ಅವರುಗಳು ಡೈರಿ ಓಪನ್ ಮಾಡಿ ಡೇಟ್ ಕೊಟ್ಟು ಬಿಡ್ತಾರೆ ಅಂತ, ನಾವು ಕ್ಯಾಲೆಂಡರ್ ನೋಡಿ ಕತೆ ಬರೆಯೋಕ್ಕಾಗತ್ತಾ? ಏನಾದ್ರೂ ಥಾಟ್ ಬರ್ಬೇಕಲ್ಲ. ಹೇಗಿದ್ರು ನಿಮ್ ಶ್ರೀಮತಿಯವ್ರನ್ನ ತವ್ರ ಮನೆಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿಂದಲೇ ಯಾವ್ದಾದ್ರು ಒಂದು ಒಳ್ಳೆ ತಾಟ್ ನೀಡ್ಕೊಂಡ್ಬಂದ್ಬಿಡಿ. ನೋಡೋಣ.